ಪ್ರತ್ಯೇಕ ಧರ್ಮ ವಿವಾದಕ್ಕೆ ಇದೀಗ ಹೊಸ ತಿರುವು ಲಭಿಸಿದೆ. ತಮಗೆ ಪ್ರತ್ಯೇಕ ಅಲ್ಪಸಂಖ್ಯಾತ ಧರ್ಮವೆಂದು ಮಾನ್ಯತೆ ನೀಡುವಂತೆ ಕೋರಿ ಸಮುದಾಯ ಮುಖಂಡರು ಸಲ್ಲಿಸಿರುವ ಮನವಿಯನ್ನು ಸದ್ಯದಲ್ಲೇ ಕೇಂದ್ರ ಅಲ್ಪಸಂಖ್ಯಾತ ಇಲಾಖೆಗೆ ಕಳುಹಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಲಿಂಗಾಯತ ಧರ್ಮವನ್ನು ಒಡೆಯುತ್ತಿಲ್ಲ, ತಮ್ಮ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡುವಂತೆ ಆ ಮುಖಂಡರು ಮನವಿ ಮಾಡಿದರು. ಈ ವೇಳೆ ಎಲ್ಲರೂ ಒಟ್ಟಾಗಿ ಬನ್ನಿ ಎಂದು ಸೂಚಿಸಿದೆ. ಆದರೆ ಅವರು ಒಟ್ಟಾಗಿ ಬರೋಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಅವರು ಕೊಟ್ಟಿರುವ ಮನವಿಯನ್ನು ಕೇಂದ್ರಕ್ಕೆ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಅವರು ನಾಲ್ಕೈದು ವೀರಶೈವ ಮಹಾಸಭಾದವರು ಮತ್ತೆ ವಿರಕ್ತ ಮಠದವರು ಸ್ವತಂತ್ರ ಲಿಂಗಾಯತ ಸ್ವತಂತ್ರ ಧರ್ಮ ಹೋರಾಟ ಮಾಡ್ತಕ್ಕಂಥವರು ಬೇರೆ ಬೇರೆ ಮಾತೆ ಮಹಾದೇವಿ ಅವರೆಲ್ಲ ನನಗೆ ಪೆಟಿಷನ್ಗಳು ಕೊಟ್ಟಿದ್ದಾರೆ. ಪೆಟಿಷನ್ ಸರ್ಕಾರ ಇದಕ್ಕೆ ಕಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮೈನಾರಿಟಿ ಕಮಿಷನ್ಗೆ ಕಳಿಸ್ತೀನಿ ಅಷ್ಟೇ. ಅವರು ನಾಲ್ಕೈದು ವೀರಶೈವ